Hello friends, welcome back to my channel. ಇವತ್ತು ಒಂದು ನನ್ನ ಅಡುಗೆ ಮನೆಯಲ್ಲಿ ಹೊಸ ಅತಿಥಿ ಬಂದಿದೆ. ನನಗೆ ತುಂಬಾ ಇಷ್ಟ ಆಯಿತು ಪುಟ್ಟದಾದ ಈ ಅತಿಥಿ ವೆಜಿಟೇಬಲ್ ಕಟರ್ ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನಿಮಗೆ ತೋರಿಸೋಣ ಅಂತ ನೋಡಿ ತುಂಬ ಪುಟ್ಟದಾಗಿದೆ ಮತ್ತು ತುಂಬ ಯೂಸ್ಫುಲ್ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಮೂರು ಸ್ಟೈನ್ಲೆಸ್ ಸ್ಟೀಲ್ ಇದು ಒಳಗಡೆ ಇರೋ ಬ್ಲೇಡು ತುಂಬ ಶಾರ್ಪ್ ಇದೆ ತುಂಬ ಯೂಸ್ ಆಗುತ್ತೆ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಈ ಥರ ಅದನ್ನು ಪ್ರೆಸ್ ಮಾಡಿಬಿಟ್ಟು ಹೀಗೆ ಇದನ್ನು ಹಿಂಗೆ ಎಳೆದ್ಬಿಟ್ರೆ ಆಯಿತು ನಾವು ಎಲ್ಲ ತರಕಾರಿಗಳನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು ಫೈನ್ ಪೇಸ್ಟು ಮಾಡ್ಕೋಬೋದು ಅಥವಾ ಚಿಕ್ಕ ಚಿಕ್ಕ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ಮೊದಲು ಇದನ್ನು ನಾನು ಹೊಸ ಐಟಮ್ ಅಲ್ವಾ ಹೊರಗಿಂದ ಏನೇ ತಂದರೂ ನಾನು ಮೊದಲು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ವಾಶ್ ಮಾಡಿಕೊಂಡೆ ವಾಶ್ ಮಾಡ್ಕೊಂಡ ನಂತರ ನೋಡಿ ಇದನ್ನು ಅಲ್ಲಿ ಫಿಟ್ ಮಾಡಬೇಕು ಇಷ್ಟೇ ಅದನ್ನ ತಿರುಗಿಸ್ಬೇಕು ಅಂತ ಏನೂ ಇಲ್ಲ ಜಸ್ಟ್ ಅದ್ರ ಮೇಲೆ ಇಟ್ಟರೆ ಆಯಿತು ಈಗ ನಾನಿಲ್ಲಿ ಈರುಳ್ಳಿನ ಯಾವ ರೀತಿ ಕಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ ಸ್ವಲ್ಪ ಸ್ಮಾಲ್ ಈ ಥರ ಕಟ್ ಮಾಡ್ಕೊಂಡು ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡು ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಜಸ್ಟ್ ಪ್ರೆಸ್ ಮಾಡಿಕೊಂಡು ಮೇಲೆ ಒಂದು ಕೈ ಇಟ್ಕೊಳ್ಳಿ ಆಮೇಲೆ ಇದನ್ನು ನೀವು ನೋಡ್ತಾ ಇದ್ದೀರಾ ಜೋರಾಗಿ ಈ ಥರ ಎಳಿದ್ರೆ ಆಯಿತು ಯಾವುದು ಅಂದರೆ ಏನೂ ಆಗಲ್ಲ ಯಾಕಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬೇಗ ಆಗುತ್ತೆ ಸ್ನೇಹಿತರೆ ಬೆಳಗ್ಗಿನ ಗಡಿಬಿಡಿಯಲ್ಲಿ ನಮಗೆ ಗೃಹಿಣಿಯರಿಗೆ ತುಂಬಾ ಬೇಕಾಗಿರುವಂಥ ಇದು ಐಟಮ್ ಅಂತ ಹೇಳ್ಬೋದು ನನಗಂತೂ ತುಂಬಾ ಯೂಸ್ಫುಲ್ ಆಯಿತು ಇದು ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ನಾನು ಟೊಮೊಟೊ ಬಾತ್ ಮಾಡುವಾಗ ಯಾಕೋ ಇದನ್ನು ನಿಮಗೆ ಶೇರ್ ಮಾಡೋಣ ಅಂತ ಅನಿಸ್ತು ಸ್ನೇಹಿತರೆ ಎಲ್ಲರಿಗೂ ಮಾರ್ನಿಂಗ್ ಬೆಳಗಿನ ಗಡಿಬಿಡಿಯಲ್ಲಿ ಇದು ಯೂಸ್ ಆಗುತ್ತೆ ಎಲ್ರಿಗೂ ಅಂತ ನೋಡಿ ಎಷ್ಟು ಚೆನ್ನಾಗಿ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಆಗಿದೆ ಫೈನ್ ಪೇಸ್ಟ್ ಆಗಿದೆ ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗುತ್ತೆ ಎಲ್ರಿಗೂ ಅಂದರೆ ಹೆಣ್ಮಕ್ಕಳೇ ನಾವು ತರಕಾರಿ ಕಟ್ ಮಾಡ್ತಾ ಕೂತ್ಕೋಬೇಕು ಅಂತ ಏನು ಇರಲ್ಲ ಯಾರು ಬೇಕಾದರೂ ಮಾಡ್ಬೋದು ಸ್ವಲ್ಪ ಮಕ್ಕಳು ಸ್ವಲ್ಪ ದೊಡ್ಡವ್ರು ಇದ್ದರು ಅವರು ಕೂಡ ಇದನ್ನ ಒನ್ ಟೈಮ್ ತೋರಿಸ್ಕೊಟ್ರೆ ಅವರು ಕೂಡ ಈ ಥರ ಮಾಡಿ ಕೊಡ್ಬೋದು ತಾಯಂದಿರಿಗೆ ಅಲ್ವಾ ಸೊ ಇದು ತುಂಬ ಯೂಸ್ಫುಲ್ ಇದೆ ಚಾಕು ತೊಗೊಂಡು ಮಕ್ಕಳಿಗೆ ನಾವು ಕಟ್ ಮಾಡಿಕೊಡು ಅಂತಲೂ ಹೇಳೋಕ್ಕಾಗಲ್ಲ ಸೊ ಇದು ಕೂಡ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಹಾಗೆ ಟೊಮೊಟೊ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಥರ ಕಟ್ ಮಾಡಿಕೊಂಡು ಟೊಮೊಟೊನ ಡೈರೆಕ್ಟ್ ಫುಲ್ ಟೊಮೊಟೊ ಅಂತೂ ಹಾಕ್ಲಿಕ್ಕೆ ಆಗಲ್ಲ ಅಲ್ವಾ ನಾವು ಮಿಕ್ಸಿ ಜಾರಲ್ಲಿ ಹಾಕುವಾಗಲೂ ಕೂಡ ನಾವು ಸ್ಮಾಲ್ ಪೀಸಸ್ ಕಟ್ ಮಾಡಿಬಿಟ್ಟೆ ಹಾಕ್ತೀವಿ ಅಲ್ವಾ ಸೊ ಮಿಕ್ಸಿ ಜಾರ್ನೆಲ್ಲ ಎನಿ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ಅದು ಚೆನ್ನಾಗೂ ಆಗಲ್ಲ ಸೊ ಇದರಲ್ಲಿ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಬರುತ್ತೆ ಅಂದರೆ ಟೊಮೊಟೊ ಗೊಜ್ಜು ಮಾಡಲಿಕ್ಕೆ ಟೊಮೊಟೊ ಸಾರು ಮಾಡಲಿಕ್ಕೆ ಟೊಮೊಟೊ ಬಾತ್ ಮಾಡಲಿಕ್ಕೆ ಅಥವಾ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಎಲ್ಲದರಲ್ಲೂ ನಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಜಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ನನಗೆ ಟೊಮೊಟೊ ಬಾತ್ ಮಾಡೋದ್ರಿಂದ ಈರುಳ್ಳಿ ಟೊಮೊಟೊ ಅಷ್ಟೇ ನಿಮಗೆ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಖಂಡಿತವಾಗಲೂ ನಿಮಗೆ ಬೇಕಂದರೆ ಟ್ರೈ ಮಾಡಿ ತೊಗೊಳ್ಳಿ ಹೆಲ್ಪ್ ಆಗುತ್ತೆ ತೊಗೊಳ್ಳೇಬೇಕು ಅಂತ ಏನಿಲ್ಲ ನಿಮ್ಮ ಇಷ್ಟ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ತೊಗೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ಮಾರ್ನಿಂಗ್ ತುಂಬಾ ಸಹಾಯ ಆಗುತ್ತೆ ಹೆಣ್ಮಕ್ಳಿಗೆ ಸೊ ಹೆಣ್ಮಕ್ಳು ಇದು ಕೊಡಿ ಯಾರಾದರೂ ಗಿಫ್ಟಾಗೂ ನೀವು ಕೊಡ್ಬೋದು ನೀವು ಯಾರಿಗಾದ್ರೂ ಫ್ರೆಂಡ್ಸ್ ಕೊಡೋದಿದ್ದರೆ ಫ್ರೆಂಡ್ಸಿಗೆ ಏನಾದರೂ ಗಿಫ್ಟ್ ಕೊಡೋದಿದ್ದರೆ ಇದನ್ನು ಕೊಡಿ ರಿಯಲಿ ತುಂಬಾ ಹ್ಯಾಪಿ ಆಗ್ತಾರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಯಾಕಂದರೆ ಅಷ್ಟು ಯೂಸ್ಫುಲ್ ಇದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಟೊಮೊಟೊ ಎಷ್ಟು ಚೆನ್ನಾಗಿ ಆಗಿದೆ ಪೇಸ್ಟ್ ಸೊ ಇದು ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಬೇಕಂದರೆ ಇದನ್ನು ತೊಗೋಬಹುದು ಜಾಸ್ತಿ ಪ್ರೈಸ್ ಏನಿಲ್ಲ ಸ್ನೇಹಿತರೆ ಕಡಿಮೆ ಪ್ರೈಸಲ್ಲಿ ನಿಮಗೆ ಇದು ಸಿಗುತ್ತೆ ಎಲ್ಲಾದರೂ ನೀವು ಸಿಗುತ್ತೆ ನಿಮಗೆ ನಾನು ಇದನ್ನು ಪೈ ಶಾಪಲ್ಲಿ ತೊಗೊಂಡಿದ್ದೀನಿ ಪಾತ್ರೆ ತೊಗೊಳ್ಳಿಕ್ಕೆ ಹೋದಾಗ ಯಾಕೋ ನನ್ನ ಕಣ್ಣಿಗೆ ಇದು ಬಿತ್ತು ಸೊ ತೊಗೊಳ್ಳೋಣ ಅಂತ ಅನ್ನಿಸ್ತು ಸೊ ತೊಗೊಂಡೆ ಯೂಸ್ ಮಾಡಿದೆ ಇಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಕಾಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್